ರಾಜ್ಯಸಭೆಗೆ ಡಾಕ್ಟರ್ ಪ್ರಭಾಕರ್ ಕೌರ್ ಹೋಗಬೇಕೆಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಾಂತೇಶ್ ಕವಟಗಿಮಠ್ ಹೇಳಿದರು. ಪತ್ರಕರ್ತರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು. ಬೆಳಗಾವಿ ಜಿಲ್ಲೆಯನ್ನು ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದ ಕೀರ್ತಿ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಸಲ್ಲುತ್ತದೆ. ಹೀಗಾಗಿ ರಾಜ್ಯಸಭಾ ಟಿಕೆಟ್ ಕೋರೆಯವರಿಗೆ ಸಿಗಬೇಕು. ಬಿಜೆಪಿಯಲ್ಲಿ ಹಿರಿಯರು ಕೆಎಲ್ಇ ಸಂಸ್ಥೆ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಹಿರಿಮೆ ಹೆಚ್ಚಿಸಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ಹಾಗೂ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಕೋರೆ ಅವರಿಗೆ ರಾಜ್ಯಸಭಾ ಟಿಕೆಟ್ ನೀಡಿದರೆ ಒಳ್ಳೆಯದು. ಮುಖ್ಯಮಂತ್ರಿಗಳು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಸಿಎಂ ಅವರು ಕತ್ತಿ ಬ್ರದರ್ಸ್ಗೆ ಮಾತು ಕೊಟ್ಟಿರುವ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಪರೋಕ್ಷವಾಗಿ ಕೋರೆ ಪರವಾಗಿ ಮಾಂತೇಶ್ ಕವಟಗಿಮಠ್ ಮಾತನಾಡಿದರು. ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಬೆಳಗಾವಿಯನ್ನು ವಿಶ್ವ ಭೂಪಟದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡಿದವರು ಸನ್ಮಾನ್ಯ ಕೋರೆಯವರು. ಕೇಲಿ ಶಿಕ್ಷಣ ಸಂಸ್ಥೆ ಸಂಖ್ಯಾತ್ಮಕ ಅಷ್ಟೇ ಅಲ್ಲ, ಗುಣಾತ್ಮಕ ಶಿಕ್ಷಣವನ್ನು ಇಡೀ ರಾಷ್ಟ್ರಕ್ಕೆ ನೀಡಿದ್ದು ಕೇಲಿ ಸಂಸ್ಥೆ. ಆರೋಗ್ಯ ಕ್ಷೇತ್ರದಲ್ಲಿ ಸಹಿತ ಕೇಲಿ ಸಂಸ್ಥೆ ಬಗ್ಗೆ ಹಿಂದಿನ ಅರ್ಥಮಂತ್ರಿಗಳಾಗಿದ್ದ ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು, ನಾನು 2014 ಲೋಕಸಭೆ ಚುನಾವಣೆಗೆ ಅವರ ಜೊತೆಗೆ ಅಮೃತಸರ್ಗೆ ಹೋದಾಗ ಹೇಳಿದಂಥ ಮಾತು, ಆ ಪರ್ಸನ್ ಲೈಕ್ ಮಿಸ್ಟರ್ ಕೋರೆ, ಒಬ್ಬ ವ್ಯಕ್ತಿ ಬೆಳಗಾವಿ ಅಂತಕ್ಕಂಥ ಸಣ್ಣ ನಗರವನ್ನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ವಿಶ್ವ ಗುರುತಿಸುವಂಗೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಅರುಣ್ ಜೇಟ್ಲಿ ಅವರು ಹೇಳಿದ್ದಾರೆ. ಅಂಥ ವ್ಯಕ್ತಿ ನನ್ನ ಜೊತೆಗಿದ್ದಾರೆ, ಕೋರೆ ಇಸ್ ವಿತ್ ಮೀ, ನನ್ನ ಸ್ನೇಹಿತರಿದ್ದಾರೆ. ನಾನು ಅಮೃತಸರ್ ನಗರವನ್ನು ಸಹಿತ ಒಂದು ಮಾದರಿ ನಗರವನ್ನು ಮಾಡ್ತೀನಿ ಅನ್ನೋದನ್ನು ಅರುಣ್ ಜೇಟ್ಲಿ ಅವರು ಆವಾಗ ಹೇಳಿದ್ರು. ಆ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಒಬ್ಬ ಹಿರಿಯರು, ಬಿಜೆಪಿಯಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿಗಳು, ಉತ್ತರ ಕರ್ನಾಟಕದ ಮತ್ತು ಕರ್ನಾಟಕದ ಪ್ರಮುಖ ಹೆಸರು, ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಸಹಿತ ಸಕ್ಕರೆ ಕಾರ್ಖಾನೆ ಇರಬಹುದು, ಸಹಕಾರ ಬ್ಯಾಂಕ್ಗಳಿರಬಹುದು, ಅದರ ಜೊತೆಗೆ ಕೇಲಿ ಶಿಕ್ಷಣ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯುವುದರ ಮೂಲಕ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನೀಡಿದ್ದಾರೆ. ಅವರು ಮತ್ತೊಮ್ಮೆ ರಾಜ್ಯಸಭೆಗೆ ಪ್ರವೇಶಿಸುವುದು ನಮಗೆಲ್ಲರಿಗೂ ಒಂದು ಗೌರವ. ಪಕ್ಷ ಅವರನ್ನು ಮತ್ತೊಮ್ಮೆ ಪರಿಗಣಿಸದೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಕೋರ್ ಕಮಿಟಿ ಅವರನ್ನು ಪರಿಗಣಿಸಲಿ ಅಂತಕ್ಕಂಥ ವಿನಂತಿಯನ್ನು ಸಹಿತ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಾಡ್ತಾ ಅವರು ರಾಜ್ಯಸಭೆಗೆ ಹೋಗಲಿ ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಕೋರೆಯವರು ಸಹಿತ ಲೋಕಸಭೆ ಚುನಾವಣೆಯಲ್ಲಿ ಅಪೇಕ್ಷಿತರಿದ್ದರು. ಅದೇ ಸಂದರ್ಭದಲ್ಲಿ ಕೋರೆಯವರಿಗೂ ನಾನು ರಾಜ್ಯಸಭೆಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಆ ಸಂದರ್ಭದಲ್ಲಿ ಅದನ್ನು ಹೇಳಿದ್ರು ಅನ್ನೋದಕ್ಕಿಂತಲೂ ಇವತ್ತಿನ ರಾಜಕಾರಣದ ರಾಜಕೀಯ ಸ್ಥಿತಿಗತಿಗಳಲ್ಲಿ ಕೋರೆ ಅವರು ರಾಜ್ಯಸಭೆಗೆ ಹೋಗುವುದು ಪಕ್ಷದ ದೃಷ್ಟಿಯಿಂದ, ನಮ್ಮೆಲ್ಲರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಅದರ ಅವಶ್ಯಕತೆ ಇದೆ ಅನ್ನೋದು ನನ್ನ ಮಾತು. ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಬಗ್ಗೆ, ರಾಜ್ಯದ ಹಿತದ ಬಗ್ಗೆ, ರಾಜಕೀಯ ವ್ಯವಸ್ಥೆ ಬಗ್ಗೆ ಹಿರಿಯರು, ನಮ್ಮೆಲ್ಲರ ಮುಖಂಡರು, ನಮ್ಮ ನಾಯಕರು ಅವರು ಸರಿಯಾದ ತೀರ್ಮಾನ ತಗೋತಾರಂತಕ್ಕಂಥ ನಿರೀಕ್ಷೆ ನಮ್ಮದು.